ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಹೊಸ ಕಾರ್ ನೀವು ತೆಗೆದುಕೊಳ್ಳೋ ಇರಾದೆ ಇದ್ರೆ ಆಗ ಕಾರ್ ಕಂಪನಿಯವರು ನಿಮಗೆ ಟೆಸ್ಟ್ ಡ್ರೈವ್ ಮಾಡಲು ನೀಡ್ತಾರೆ. ಸಿಕ್ಕ ಕೊಂಚ ಅವಕಾಶದಲ್ಲಿ ವಾಹನದ ಮಾಹಿತಿಯನ್ನ ಪಡೆದು ಒಂದು ನಿರ್ಣಯಕ್ಕೆ ಬರ್ತೀರಾ. ಇದೆಲ್ಲ ಕಾಮನ್. ಆದ್ರೆ ಇಲ್ಲೊಬ್ಬ ಯುವತಿ ಟೆಸ್ಟ್ ಡ್ರೈವ್ ಮಾಡಿ ಸುದ್ದಿಯಾಗಿದ್ದಾಳೆ. ಹೌದು, ಚೀನಾದ ಗುವಾಂಗ್ನಲ್ಲಿ ಯುವತಿಯೊಬ್ಬಳು ತನ್ನ ಇಷ್ಟದ ಕಾರ್ ಖರೀದಿಸಲು ಶೋರೂಮ್ಗೆ ಬಂದಿದ್ಲು. ಆಗ ಅವಳು ಟೆಸ್ಟ್ ಡ್ರೈವ್ಗೆ ಮುಂದಾಗಿದ್ದಾಳೆ. ಗ್ರಾಹಕಿ BMW ಕಂಪನಿ X1 ಕಾರ್ ಓಡಿಸಲು ಹೋಗಿ ಶೋರೂಮ್ನಲ್ಲಿ ನುಗ್ಗಿಸಿದ್ದಾಳೆ. ಈ ವಿಡಿಯೋ CCTV ರೆಕಾರ್ಡ್ ಆಗಿದ್ದು ವೈರಲ್ ಆಗಿದೆ. ನೋಡ ನೋಡುತ್ತಿದ್ದಂತೆ ಶೋರೂಮ್ ಒಳಗೆ ನುಗ್ಗಿದ ಕಾರ್ ಒಂದು ಕ್ಷಣ ಹಾಗೆ ನಿಂತು ಮತ್ತೆ ನೇರವಾಗಿ ಸಿಬ್ಬಂದಿಗಳು ಕುಳಿತುಕೊಂಡ ಟೇಬಲ್ಗೆ ಡಿಕ್ಕಿ ಹೊಡೆದಿದೆ. ಈ ಅನಾಹುತದಿಂದ ಕಾರ್ ಜಖಮಾಗಿದ್ದು ಇದರ ರಿಪೇರಿಗೆ ಸುಮಾರು 40 ಲಕ್ಷ ರೂಪಾಯಿ ಖರ್ಚಾಗಲಿದೆ ಅಂತ ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿರುವ ಯುವತಿ ಬ್ರೇಕ್ ಹಾಕಲು ಹೋಗಿ ಎಕ್ಸಲೇಟರ್ ಪ್ರೆಸ್ ಮಾಡಿದೆ ಅಂತ ತಿಳಿಸಿದ್ದಾರೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಬ್ರೇಕ್ ಹಾಕ್ಲಿಕ್ಕೆ ಹೋಗಿ ಮಿಸ್ ಆಗಿ ಎಕ್ಸಲೇಟರ್ ಏನಾದರೂ ಪ್ರೆಸ್ ಮಾಡಿದ್ರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ SR NO ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.